भारी मळेगे केरेयंतागिद्दंत बेंगळूरु मैसूरु हेद्दारी रामनगरद संघ बसवन दोड्डि बळि ईग मोरि निर्माण आगिदे। अंडरपास बळि मोरि निर्माण माड्ता इरुवंतद्दु बीबीएल कंपनी। भारी मळेगे केरेयंतागित्तु बेंगळूरु मैसूरु हेद्दारी रामनगरद संघ बसवन दोड्डि बळि ईग मोरियन्न निर्माण माड्लागता इदे। अंडरपास बळि मोरि निर्माणवन्न माड्ता इरुवंतद्दु बीबीएल कंपनी। मळे नीरु हेद्दारियल्लि निंतु अवांतर सृष्टियागित्तु। ರಸ್ತೆಯಲ್ಲಿದ್ದಂತ ನೀರು ಬೇರೆ ಕಡೆ ಹೋಗಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ। ಮಳೆ ನೀರು ಸರಾಗವಾಗಿ ಹೋಗಲಿಕ್ಕೆ ಡ್ರೈನೇಜ್ ಅನ್ನು ನಿರ್ಮಾಣ ಮಾಡಲಾಗ್ತಾ ಇದೆ। ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಸಚಿವರುಗಳು ಎಲ್ಲರೂ ಕೂಡ ಹೋಗಿದ್ರು। ಏನು ಇದಕ್ಕೆ ಕಾರಣ ಅನ್ನುವಂತದರ ಬಗ್ಗೆನೂ ಕೂಡ ಅಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು। ಅವೈಜ್ಞಾನಿಕವಾಗಿ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ, ಸರಿಯಾದಂತ ವ್ಯವಸ್ಥೆಯನ್ನು ಮಾಡಿಲ್ಲ ಅಂತೆಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಆ ಭಾಗದ ಶಾಸಕರುಗಳು। ಈಗ ಅಲ್ಲಿ ಡ್ರೈನೇಜ್ ನಿರ್ಮಾಣ ಆಗ್ತಾ ಇದೆ। ಮಳೆ ನೀರು ಹೆದ್ದಾರಿಯಲ್ಲಿ ನಿಂತು ಅವಾಂತರ ಸೃಷ್ಟಿಯಾಗಿದ್ದಂತ ಹಿನ್ನೆಲೆಯಲ್ಲಿ ಡಿಬಿಎಲ್ ಕಂಪನಿಯವರು ಎಚ್ಚೆತ್ತು ಡ್ರೈನೇಜ್ ನಿರ್ಮಾಣವನ್ನ ಮಾಡ್ತಾ ಇದ್ದಾರೆ। ಮೋರಿ ನಿರ್ಮಾಣ ಆಗ್ತಾ ಇರುವಂತದ್ದು ರಾಮನಗರದಲ್ಲಿ ಇಂದೆಂದೂ ಕೂಡ ಕಂಡರಿಯದ ರೀತಿಯಲ್ಲಿ ಅಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದ್ವು। ಮಳೆ ಬಂದಂತ ಸಂದರ್ಭ ಮಳೆ ಬಂದ ಸಂದರ್ಭದ ಜೊತೆಗೆ ಅಲ್ಲೆಲ್ಲೋ ಒಂದು ಕಡೆ ಅವೈಜ್ಞಾನಿಕವಾಗಿ ಯಾವುದೇ ಮೋರಿಯನ್ನು ಕೂಡ ನಿರ್ಮಾಣ ಮಾಡಲಾಗದೆ ಮಳೆ ನೀರು ಅಲ್ಲೇ ನಿಂತು ಅಲ್ಲಿ ಓಡಾಡಲಿಕ್ಕೂ ಕೂಡ ಆಗಿರಲಿಲ್ಲ। ಸಂಕಷ್ಟದ ಪರಿಸ್ಥಿತಿಯನ್ನು ಜನರು ಅಲ್ಲಿ ಅನುಭವಿಸಿದ್ರು। ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ, ಈಗ ಯಾವ ರೀತಿಯಾಗಿ ಮೋರಿಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ನಮ್ಮ ರಾಮನಗರದ ಪ್ರತಿನಿಧಿ ವೆಂಕಟೇಶ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬೋಣ। ನೂತನವಾಗಿ ನಿರ್ಮಾಣ ಆಗ್ತಾ ಇರತಕ್ಕಂತ ದಶಪಥ ಹೆದ್ದಾರಿಯಲ್ಲಿ ಅವೈಜ್ಞಾನಿಕವಾಗಿ ಕಾಮಗಾರಿಗಳು ನಡೆದಿದ್ದಾವೆ ಅಂತೇಳಿ ವಾಹನ ಸವಾರರು ಮತ್ತೆ ಈ ಭಾಗದ ಜನಪ್ರತಿನಿಧಿಗಳು ಒಂದು ಆರೋಪವನ್ನು ಮಾಡಿದ್ರು। ಈ ಹಿನ್ನೆಲೆ ಎಚ್ಚೆತ್ತುಕೊಂಡಿರುವಂತಹ ಡಿಬಿಎಲ್ ಸಂಸ್ಥೆ ಈಗ ರಾಮನಗರದ ಸಂಗಬಸವನ ದೊಡ್ಡಿ ಬಳಿ ಇರತಕ್ಕಂತ ಒಂದು ಅಂಡರ್ಪಾಸ್ ನಲ್ಲಿ ಮೋರಿಗಳನ್ನ ನಿರ್ಮಾಣ ಮಾಡುವಲ್ಲಿ ನಿರತರಾಗಿದ್ದಾರೆ। ಈಗ ಆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯಲ್ಲಿ ಏನು ಕಳೆದ ಒಂದು ವಾರದ ಹಿಂದೆ ವಾಹನಗಳು ತೇಲಾಡಿದ್ವು ಆ ದೃಶ್ಯಗಳನ್ನ ನೀವು ಕೂಡ ನೋಡಿದಿರಿ। ಈಗ ನೇರವಾಗಿ ಆ ಹೆದ್ದಾರಿಯ ದೃಶ್ಯಗಳನ್ನ ಗಮನಿಸಬಹುದು। ಏನಂದ್ರೆ ಕಳೆದ ಒಂದು ವಾರದ ಹಿಂದೆ ಏನು ಅತ್ಯಂತ ಭಾರಿ ಜೋರು ಮಳೆ ಸುರಿದಂತ ಹಿನ್ನೆಲೆ ರಾಮನಗರ ತಾಲೂಕಿನ ಸಂಗಬಸವನ ದೊಡ್ಡಿ ಬಳಿ ಏನು ಈ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೀತಾ ಇದೆ। ಇದೇ ಒಂದು ಹೆದ್ದಾರಿಯಲ್ಲಿ ಕಳೆದ ಒಂದು ವಾರದ ಹಿಂದೆ ಕಾರ್ಗಳು ಬಸ್ಗಳು ಸ್ಕೂಟರ್ಗಳು ಒಂದು ತೇಲಾಡಿದ್ದಂತ ದೃಶ್ಯಗಳನ್ನ ತಾವೆಲ್ಲರೂ ಕೂಡ ನ್ಯೂಸ್ 18 ನಲ್ಲಿ ಗಮನಿಸಿದಿರಿ। ಈ ವಿಚಾರವಾಗಿ ಈ ಭಾಗದ ಜನಪ್ರತಿನಿಧಿಗಳು ಸೇರಿದಂತೆ ರೈತರು ಹಾಗೆ ವಾಹನ ಸವಾರರು ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನ ಕೊಟ್ಟಿದ್ರು। ಏನಂದ್ರೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯನ್ನ ಅವೈಜ್ಞಾನಿಕವಾಗಿ ಮಾಡಿದ್ದೀರಿ, ಇದರಿಂದಾಗಿ ವಾಹನ ಸವಾರರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಅಂತೇಳಿ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ರು। ಈ ಹಿನ್ನೆಲೆ ನ್ಯೂಸ್ 18 ಕನ್ನಡ ಕೂಡ ಈ ವಿಚಾರವಾಗಿ ಒಂದು ವಿಸ್ತೃತ ವರದಿಯನ್ನು ಕೂಡ ಪ್ರಸಾರ ಮಾಡಿತ್ತು। ಹಾಗೆ ಸಂಸದ ಪ್ರತಾಪ್ ಸಿಂಹ ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಅವೈಜ್ಞಾನಿಕ ಕಾಮಗಾರಿ ಇದ್ರೆ ನಾವು ಸರಿಪಡಿಸ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು। ಈ ಹಿನ್ನೆಲೆ ಈಗ ರಾಮನಗರದ ಸಂಗಬಸವನ ದೊಡ್ಡಿ ಬಳಿ ಇರತಕ್ಕಂತ ಒಂದು ಅಂಡರ್ಪಾಸ್ಗಳಲ್ಲಿ ಒಂದು ಮೋರಿಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ। ಏನು ಈ ಹೆದ್ದಾರಿಯನ್ನ ಗಮನಿಸ್ತಾ ಇದ್ದೀರಿ, ಇದೇ ಹೆದ್ದಾರಿಯಲ್ಲಿ ಕಳೆದ ಒಂದು ವಾರದ ಹಿಂದೆ ವಾಹನಗಳು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿ ತೇಲಾಡಿದ್ವು। ಎಚ್ಚೆತ್ತುಕೊಂಡಿರುವಂತಹ ಡಿಬಿಎಸ್ ಸಂಸ್ಥೆಯ ಮುಖ್ಯಸ್ಥರು ಈಗ ಈ ಒಂದು ಅಂಡರ್ಪಾಸ್ಗಳಲ್ಲಿ ಒಂದು ಮೋರಿಗಳನ್ನ ನಿರ್ಮಾಣ ಮಾಡುವಂತ ಒಂದು ಕೆಲಸದಲ್ಲಿ ನಿರತರಾಗಿದ್ದಾರೆ। ಆ ಅಂಡರ್ಪಾಸ್ ನಲ್ಲಿ ಒಂದು ಮೋರಿಗಳನ್ನ ನಿರ್ಮಾಣ ಮಾಡುವ ಕೆಲಸದಲ್ಲಿ ನಿರತರಾಗಿದ್ದಾರೆ। ಈಗ ನೇರ ದೃಶ್ಯಗಳನ್ನ ಗಮನಿಸಬಹುದು। ಏನಂದ್ರೆ ಮಳೆ ಹೆಚ್ಚಾಗಿ ಬಂದಂತ ಸಂದರ್ಭದಲ್ಲಿ ಮೇಲಿಂದ ಬಂದಂತ ಮಳೆ ನೀರು ನೇರವಾಗಿ ಕೆಳಗಡೆಗೆ ಬಂದಂತ ಹಿನ್ನೆಲೆ ಈ ಒಂದು ಅಂಡರ್ಪಾಸ್ಗಳಲ್ಲಿ ನೀರು ತುಂಬಿ ಹರಿದಿತ್ತು। ಈ ಹಿನ್ನೆಲೆ ವಾಹನ ಸವಾರರು ಇಲ್ಲಿ ಪ್ರಯಾಣವನ್ನ ಮಾಡುವಂತ ಸಂದರ್ಭದಲ್ಲಿ ಅವರ ಕಾರ್ಗಳಾಗಿರಬಹುದು ಸ್ಕೂಟರ್ಗಳು ಹಾಗೆ ಖಾಸಗಿ ಬಸ್ಗಳು ಈ ಒಂದು ಹೆದ್ದಾರಿಯಲ್ಲಿ ಮುಳುಗಿದಂತ ಒಂದು ದೃಶ್ಯಗಳನ್ನ ನೀವೆಲ್ಲರೂ ಕೂಡ ಗಮನಿಸಿದಿರಿ। ಏನಂದ್ರೆ ಮೇಲ್ಗಡೆಯಿಂದ ಹೆಚ್ಚುವರಿಯಾಗಿ ನೀರು ಕೆಳಗಡೆಗೆ ಹರಿದು ಬಂದಂತ ಸಂದರ್ಭದಲ್ಲಿ ಅದು ರಸ್ತೆಯಲ್ಲಿ ನಿಂತ್ಕೊಳ್ಬಾರದು ಅಂತೇಳಿ ಎಚ್ಚರಿಕೆಯನ್ನು ವಹಿಸಿ ಈಗ ಈ ಒಂದು ಅಂಡರ್ ಪಾಸ್ ನಲ್ಲಿ ಒಂದು ಮೋರಿಗಳನ್ನ ನಿರ್ಮಾಣ ಮಾಡುವ ಕೆಲಸದಲ್ಲಿ ನಿರತರಾಗಿದ್ದಾರೆ। ಈ ಹಿನ್ನೆಲೆ ಒಂದು ಸಾರ್ವಜನಿಕರಿಗೆ ಮುಂದಿನ ದಿನಗಳಲ್ಲಿ ಒಂದು ಆಗುವಂತ ಅನಾಹುತಗಳು ತಪ್ಪಿದಂತಾಗುತ್ತೆ ಎನ್ನುವಂತ ಅಭಿಪ್ರಾಯಗಳು ಕೂಡ ಕೇಳಬರ್ತಾ ಇದೆ। ಒಟ್ಟಾರೆ ನ್ಯೂಸ್ 18 ಕನ್ನಡ ಈ ಒಂದು ವಿಚಾರವಾಗಿ ಒಂದು ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿತ್ತು। ಈ ಹಿನ್ನೆಲೆ ಎಚ್ಚೆತ್ತುಕೊಂಡಿರುವಂತ ಏನೊಂದು ಡಿಬಿಎಸ್ ಸಂಸ್ಥೆಯ ಅಧಿಕಾರಿಗಳು
ಈ ಒಂದು ಕೆಲಸವನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಎಟಿ ವೆಂಕಟೇಶ್, ನ್ಯೂಸ್ 18 ಕನ್ನಡ, ರಾಮನಗರ.